ಸರ್ಟನ್ಲಿ ಎಸ್ ಅದನ್ನು ಕೂಡ ನಿಮ್ಮ ಮುಂದೆ ನಾವು ಬಿಡ್ತೀವಿ ಪ್ರಮುಖ ನಾಯಕರು ಮತ್ತು ಹಾಲಿ ಶಾಸಕರ ಹೆಸರುಗಳನ್ನು ನಾವು ಗಮನಿಸಿ ಬಿಡೋಣ ಹಾಲಿ ಶಾಸಕರು ಪ್ರಮುಖ ಮುಖಂಡರ ಪೈಕಿ ಹಲವರಿಗೆ ಟಿಕೆಟ್ ಇಲ್ಲ ರೋಣ ಕಳಕಪ್ಪ ಬಂಡಿಗೆ ಟಿಕೆಟ್ ಮಿಸ್ ರವಿ ದಂಡಿನ್ ಅವರ ಪರ ಒಲವು ಹಾವೇರಿ ನೆಹರು ಓಲೆಕಾರ್ಗೆ ಕೊಕ್ ರಾಮು ಮಾಳಗಿ ಅವರಿಗೆ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ ಶಿರಹಟ್ಟಿ ರಾಮಣ್ಣ ಲಮಾಣಿ ಅವರಿಗೆ ಟಿಕೆಟ್ ಕೊಡುವುದಿಲ್ಲ ಅಂತ ಹೇಳಲಾಗ್ತಾ ಇದೆ ಶಿರಹಟ್ಟಿಯಲ್ಲಿ ಗುರುನಾಥ್ ದಾನಪ್ಪನವರ್ ಅಥವಾ ಚಂದ್ರು ಲಮಾಣಿ ಇವರಿಗೆ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ ಸುಳ್ಳ್ಯ ಎಸ್ ಅಂಗಾರ ಅವರ ಬದಲಿಗೆ ಶಿವಪ್ರಸಾದ್ ಪೆರುವಾಜೆ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ರಾಮದುರ್ಗ ಮಹದೇವಪ್ಪ ಯದವಾಡ ಅವರಿಗೆ ಬಿಜೆಪಿ ಟಿಕೆಟ್ ಇಲ್ಲ ರಾಮದುರ್ಗದಲ್ಲಿ ರಮೇಶ್ ದೇಶಪಾಂಡೆ ಅಥವಾ ಪಿಎಫ್ ಪಾಟೀಲ್ ಅವರಿಗೆ ಚಾನ್ಸ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ವಿಜಯನಗರದಲ್ಲಿ ಆನಂದ್ ಸಿಂಗ್ ಅವರಿಗೆ ಟಿಕೆಟ್ ಇಲ್ಲ ಸಿದ್ಧಾರ್ಥ ಸಿಂಗ್ ಗೆ ಟಿಕೆಟ್ ಕೊಡ್ತಾರೆ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಮುಧೋಳದಲ್ಲಿಲ್ಲ ಅರುಣ್ ಕಾರಜೋಳ ಅವರಿಗೆ ಟಿಕೆಟ್ ಕೊಡುತ್ತೆ ಮೂಡಿಗೆರೆಯಲ್ಲಿ ಎಂಪಿ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಇಲ್ಲ ಎ ನಾಗೇಂದ್ರ ಅವರಿಗೆ ಚಾನ್ಸ್ ಇದೆ ಕನಕಗಿರಿಯಲ್ಲಿ ಬಸವರಾಜ ದಡೇಸುಗೂರು ಬದಲಿಗೆ ಧರ್ಮಣ್ಣ ಅಥವಾ ಗಾಯತ್ರಿ ತಿಮ್ಮಾರೆಡ್ಡಿ ಅವರಿಗೆ ಟಿಕೆಟ್ ಸಿಗಬಹುದು ಬಸವನಗುಡಿಯಲ್ಲಿ ರವಿ ಸುಬ್ರಹ್ಮಣ್ಯ ಅವರ ಬದಲಿಗೆ ತೇಜಸ್ವಿನಿ ಅನಂತ್ ಕುಮಾರ್ ಧಾರವಾಡ ಗ್ರಾಮಾಂತರ ಅಮೃತ್ ದೇಸಾಯಿ ಅವರ ಬದಲಿಗೆ ತವಣಪ್ಪ ಅತ್ತಗಿ ಅವರಿಗೆ ಟಿಕೆಟ್ ಸಿಗುತ್ತೆ ಮತ್ತೊಂದು ಸಲ ಈ ರಿಪೋರ್ಟ್ ಕಾರ್ಡ್ ನ ನಿಮ್ಮ ಮುಂದೆ ಇಟ್ಬಿಡ್ತೀನಿ ರೋಣದಲ್ಲಿ ಕಳಕಪ್ಪ ಬಂಡಿ ಅವರ ಬದಲಿಗೆ ರವಿ ದಂಡಿನ್ ಹಾವೇರಿಯಲ್ಲಿ ನೆಹರು ಓಲೇಕಾರ್ ಬದಲಿಗೆ ರಾಮು ಮಾಳಗಿ ನೆಹರು ಓಲೇಕಾರ್ ಅವರ ವಿರುದ್ಧ ಈಗಾಗಲೇ ಬಹಳ ದೊಡ್ಡ ಪ್ರಶ್ನೆಗಳಿದ್ದಾವೆ ಶಿರಹಟ್ಟಿಯಲ್ಲಿ ರಾಮಣ್ಣ ಲಮಾಣಿ ಅವರ ಬದಲಿಗೆ ಗುರುನಾಥ್ ದಾನಪ್ಪನವರ್ ಅಥವಾ ಚಂದ್ರು ಲಮಾಣಿ ಅವರಿಗೆ ಚಾನ್ಸ್ ಸಿಗಬಹುದು ಸುಳ್ಯದಲ್ಲಿ ಅಂಗಾರ 30 ವರ್ಷಗಳಿಂದ ಶಾಸಕರಾಗಿದ್ದಾರೆ ಅವರ ಬದಲಿಗೆ ಶಿವಪ್ರಸಾದ್ ಪೆರುವಾಜೆ ರಾಮದುರ್ಗದಲ್ಲಿ ಮಹದೇವಪ್ಪ ಯಾದವಾಡ ಅವರಿಗೆ ಬಿಜೆಪಿ ಟಿಕೆಟ್ ಮಿಸ್ ಆಗಬಹುದಾ ಹಾಗಾದರೆ ರಮೇಶ್ ದೇಶಪಾಂಡೆ ಅಥವಾ ಪಾಟೀಲ್ರು ಪಿಎಫ್ ಪಾಟೀಲ್ರು ಅವರಿಗೆ ಚಾನ್ಸ್ ಸಿಗಬಹುದಾ ವಿಜಯನಗರದಲ್ಲಿ ಆನಂದ್ ಸಿಂಗ್ ಅವರ ಬದಲಿಗೆ ಅವರ ಮಗನಿಗೆ ಟಿಕೆಟ್ ಸಿಗಬಹುದಾ ಮುಧೋಳದಲ್ಲಿ ಗೋವಿಂದ ಕಾರಜೋಳ ಅವರ ಬದಲಿಗೆ ಅರುಣ್ ಕಾರಜೋಳ ಅವರಿಗೆ ಟಿಕೆಟ್ ಸಿಗಬಹುದಾ ಮೂಡಿಗೆರೆಯಲ್ಲಿ ಎಂಪಿ ಕುಮಾರಸ್ವಾಮಿ ಅವರಿಗೆ ಕೊಕ್ ಕೊಡ್ತಾರೆ ನಾಗೇಂದ್ರ ಅವರಿಗೆ ಚಾನ್ಸ್ ಇದೆಯಾ ಕನಕಗಿರಿಯಲ್ಲಿ ಬಸವರಾಜ ದಡೇಸುಗೂರು ಅವರ ಬದಲಿಗೆ ಧರ್ಮಣ್ಣ ಅಥವಾ ಗಾಯತ್ರಿ ತಿಮ್ಮಾರೆಡ್ಡಿ ಅವರಿಗೆ ಅವಕಾಶವಾ ಬಸವನಗುಡಿಯಲ್ಲಿ ರವಿ ಸುಬ್ರಹ್ಮಣ್ಯ ಅವರ ಬದಲಿಗೆ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಚಾನ್ಸ್ ಇದೆಯಾ ಧಾರವಾಡ ಗ್ರಾಮಾಂತರದಲ್ಲಿ ಅಮೃತ್ ದೇಸಾಯಿ ಅವರ ಬದಲಿಗೆ ತವಣಪ್ಪ ಅತ್ತಗಿ ಅವರಿಗೆ ಅವಕಾಶವಾ ಯಾರ್ಯಾರಿಗೆ ಬಿಜೆಪಿ ಟಿಕೆಟ್ ಮಿಸ್ ಅನ್ನೋದನ್ನ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ ದಿಸ್ ಇಸ್ ಎ ಮ್ಯಾಸಿವ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆನ್ ಪವರ್ ಟಿವಿ ಐಲ್ ಟೆಲ್ ಯು ದಿಸ್ ಇಸ್ ಮ್ಯಾಸಿವ್ಲಿ ಎಕ್ಸ್ಕ್ಲೂಸಿವ್ ಓಕೆ ಈ ಎಕ್ಸ್ಕ್ಲೂಸಿವ್ ಸುದ್ದಿಯ ಬಗ್ಗೆ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಔಟ್ಪುಟ್ ಎಡಿಟರ್ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸುರೇಶ್ ಈ ಲಿಸ್ಟ್ನ ತಳ್ಳಿ ಹಾಕುವ ಹಾಗೂ ಕೂಡ ಇಲ್ಲ ಒಬ್ಬೊಬ್ಬರ ಮೇಲೆ ಒಂದೊಂದು ರೀತಿಯ ಪ್ರಶ್ನೆಗಳು ಕಳೆದ ಹಲವು ವರ್ಷಗಳಿಂದ ಹುಟ್ಕೊಂಡೇ ಇದ್ದಾವೆ ಹಾಗನ್ ಮಾತ್ರಕ್ಕೆ ಸಂಪೂರ್ಣ ಒಪ್ಕೊಂಬಿಟ್ವಿ ಅಂತ ಕೂಡ ಇಲ್ಲ ಆದರೆ ನಾವು ಇದನ್ನು ನೆಗ್ಲೆಕ್ಟ್ ಇಗ್ನೋರ್ ಮಾಡೋಕ್ಕಂತೂ ಸಾಧ್ಯ ಇಲ್ಲವೇ ಇಲ್ಲ ವಾಟ್ಸ್ ಯುವರ್ ಟೇಕ್ ಆನ್ ದಿಸ್ ತಾವೇನು ಹೇಳ್ತೀರಿ ಇದ್ರ ಬಗ್ಗೆ ಖಂಡಿತ ಚಂದನ್ ಶರ್ಮಾ ನೀವು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ ಇದರಲ್ಲಿರ್ತಕ್ಕಂಥ ಅಂಶಗಳನ್ನು ಅಲ್ಲಗಳೆಯೂ ಹೋಗಿಲ್ಲ ಹಾಗೆಯೇ ಸಂಪೂರ್ಣವಾಗಿ ಒಪ್ಪಿಕೊಳ್ಳಿ ಅಂತ ಕೂಡ ನಾವು ಇಲ್ಲೇನು ಒತ್ತಡವನ್ನು ಹೇರುವ ಅವಶ್ಯಕತೆ ಕೂಡ ಇಲ್ಲ ಯಾಕಂದರೆ ಇದೆಲ್ಲವೂ ಕೂಡ ಈಗ ದೆಹಲಿ ಪಡಸಾಲೆ ತಲುಪಿರ್ತಕ್ಕಂಥದ್ದು ದೆಹಲಿ ಪಡಸಾಲೆ ಚರ್ಚೆ ಆಗ್ತಿರುವಂಥ ವಿಚಾರ ಯಾಕಂದರೆ ಬಿಜೆಪಿಲಿ ಟಿಕೆಟ್ ಫೈನಲ್ ಅಂತಕ್ಕಂಥದ್ದು ಹೈಕಮಾಂಡ್ ಹಂತದಲ್ಲಿ ಆಗುವಂಥ ವಿಚಾರ ಇಲ್ಲಿ ಯಾವುದೇ ಒಂದು ಸ್ಕ್ರೀನಿಂಗ್ ಕಮಿಟಿ ಇರ್ಬೋದು ಅಥವಾ ರಾಜ್ಯ ನಾಯಕರು ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಮಾಡಿ ಕಳಿಸೋದಿರ್ಬೋದು ಈಗಾಗಲೇ ಗೋಲ್ಡನ್ ಪಾಮ್ ರೆಸಾರ್ಟ್ನಲ್ಲಿ ನಡೀತಾ ಇರೋ ಚರ್ಚೆಗಳಿರ್ಬೋದು ಇವೆಲ್ಲವೂ ಕೂಡ ಅಂತಿಮವಾಗಿ ತಲುಪುವಂಥದ್ದು ದೆಹಲಿ ಹೈಕಮಾಂಡ್ ಅಂಗಳಕ್ಕೆ ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ ಏನು ತೀರ್ಮಾನ ಆಗುತ್ತೆ ಅದೇ ಅಂತಿಮ ಸೊ ಇಲ್ಲಿರ್ತಕ್ಕಂಥ ಪಟ್ಟಿಗಳು ಹಿಂದೆ ಕೂಡ ಅನೇಕ ಬಾರಿ ರಿಜೆಕ್ಟ್ ಆಗಿರ್ತಕ್ಕಂಥ ಕೂಡ ನಾವು ನೋಡ್ತೀವಿ ಯಾರು ಊಹೆ ಮಾಡಿರಲಿಕ್ಕಾಗದಂತಹ ವ್ಯಕ್ತಿಗಳಿಗೆ ಟಿಕೆಟ್ ಕೊಟ್ಟಿರೋದನ್ನು ಕೂಡ ನಾವು ಹಿಂದೆ ವಿಧಾನ ಪರಿಷತ್ ಚುನಾವಣೆ ಇರ್ಬೋದು ರಾಜ್ಯಸಭೆ ಚುನಾವಣೆ ಇರ್ಬೋದು ಹಾಗೆಯೇ ಲೋಕಸಭೆ ಚುನಾವಣೆ ಸಂದರ್ಭಗಳಲ್ಲೂ ಕೂಡ ಕೊನೆಯ ಕ್ಷಣದಲ್ಲಾಗಿರ್ತಕ್ಕಂಥ ಬದಲಾವಣೆಗಳನ್ನು ನೀವು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಅದೇ ರೀತಿ ಈ ಬಾರಿಯ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಆ ಚರ್ಚೆಗಳಲ್ಲಿ ಕುತೂಹಲಕಾರಿ ಸಂಗತಿಗಳು ಹೊರಬರ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಂಥವರು ಮತ್ತು 3 ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರಿಗೆ ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಅನ್ನೋವಂಥ ಚರ್ಚೆ ಬಿಜೆಪಿಯಲ್ಲಿ ಬಹಳ ಒಂದು ರೀತಿ ಕುತೂಹಲ ಮತ್ತು ಆ ನಾಯಕರ ಬೆಂಬಲಿಗರಿಗೆ ದೊಡ್ಡ ಮಟ್ಟದ ಆತಂಕವನ್ನು ಕೂಡ ಉಂಟು ಮಾಡಿದೆ ಅಂತ ಹೇಳ್ಬೋದು ಯಾಕಂದರೆ ಜಗದೀಶ್ ಶೆಟ್ಟರ್ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರು ಅವರು
ತೊಂಬತ್ತರ ದಶಕದಲ್ಲಿ ಏನು ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾರೆ, ಆನಂತರ ಅವರು ಸಿಕ್ಕಂತ ಅವಕಾಶಗಳು ಒಂದು ರೀತಿ ಗೋಲ್ಡನ್ ಅಪರ್ಚುನಿಟೀಸ್ ಅಂತ ಹೇಳಬಹುದು. ಪ್ರತಿಪಕ್ಷ ನಾಯಕರಾಗ್ತಾರೆ, ಸ್ಪೀಕರ್ ಆಗ್ತಾರೆ, ಆನಂತರ ಸಚಿವರಾಗ್ತಾರೆ, ಆನಂತರ ಒಂದು ಬದಲಾದಂತ ರಾಜಕೀಯ ಸನ್ನಿವೇಶಗಳ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಯಾವೊಬ್ಬ ಸಮುದಾಯದ ಅದೇ ಸಮುದಾಯದ ನಾಯಕ ಅವರ ಏಳಿಗೆಯನ್ನು ವಿರೋಧಿಸ್ತಾ ಇದ್ರೋ ಅದೇ ನಾಯಕನೇ ಒಂದು ಹಂತದಲ್ಲಿ ಅವರನ್ನು ಮುಖ್ಯಮಂತ್ರಿ ಮಾಡುವಂತ ಸಂದರ್ಭ ಬರುತ್ತೆ, ಹೆಸರನ್ನು ಶಿಫಾರಸು ಮಾಡುವಂತ ಸಂದರ್ಭ ಬರುತ್ತೆ. ಆದರೆ ಈಗ ನೋಡಿ ಯಾವ ರೀತಿ ಪರಿಸ್ಥಿತಿ ಬದಲಾಗಿದೆ ಅಂತ ಹೇಳಿ, ಅಂತಹ ಒಬ್ಬ ನಾಯಕ ಈ ಬಾರಿ ಚುನಾವಣಾ ರಾಜಕಾರಣಕ್ಕೆ ಇಲ್ಲೊಂದು ಕಡೆ ಅವರಿಗೆ ಅವಕಾಶ ನೀಡ್ತಾ ಇಲ್ಲ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಅದು ಪ್ರಮುಖವಾಗಿರುವಂಥ ವಿಚಾರ, ಪ್ರಮುಖವಾಗಿರುವಂಥ ಒಂದು ಬದಲಾವಣೆ ಅಂತ ಹೇಳ್ಬೋದು. ಒಂದು ರೀತಿ ಆ ರೀತಿ ಮಾಡಿದ್ರೆ ಗುಜರಾತ್ನಲ್ಲಿ ಏನು ಬದಲಾವಣೆಯನ್ನು ಮಾಡಿದ್ರು, 40ಕ್ಕೂ ಹೆಚ್ಚು ಹೊಸಬರಿಗೆ ಅವಕಾಶವನ್ನು ಕೊಟ್ಟರು, ಹಳೆ ತಲೆಗಳನ್ನು ಪಕ್ಕಕ್ಕಿಟ್ರು, ಅಂದರೆ ಅವರು ಟಿಕೆಟನ್ನು ಕೊಡಲಿಲ್ಲ. ಅಂತಹ ಒಂದು ಪ್ರಯೋಗವನ್ನು ಪ್ರತಿ ಬಾರಿ ಹೇಳ್ತಿರ್ತಾರೆ, ಗುಜರಾತ್ ಮಾಡಲು ಗುಜರಾತ್ ಮಾಡಲು ಅಂತೇಳಿ. ಅದು ಅಭಿವೃದ್ಧಿ ವಿಚಾರವಾಗಿತ್ತು, ಆದರೆ ಈಗ ಟಿಕೆಟ್ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಜರಾತ್ ಮಾಡಲು ತಂದರೆ ಇಲ್ಲಿರ್ತಕ್ಕಂಥ ರಾಜ್ಯ ಬಿಜೆಪಿ ನಾಯಕರಿಗೆ ಬಹಳ ಬಹಳ ದೊಡ್ಡ ಶಾಕ್ ಅಂತ ಹೇಳ್ಬೋದು. ಚಂದನ್ ಶರ್ಮಾ, ಇನ್ನು ಮಲೆನಾಡು ಭಾಗಕ್ಕೆ ಹೋಗೋದಾದರೆ ಬಿಜೆಪಿಯಲ್ಲಿ ಯಾವಾಗಲೂ ಕೂಡ ಮಾತಿನ ಮಲ್ಲಯುದ್ಧವನ್ನು ನಡೆಸೋದರಲ್ಲಿ ಪ್ರಮುಖ ನಾಯಕರು ಈಶ್ವರಪ್ಪನವರು, ಅವರ ಮಾತಿನ ಬಾಂಬ್ಗೆ ಎದುರಾಳಿಗಳು ಯಾವಾಗಲೂ ಕೂಡ ಪದರುಗುಟ್ಟುವಂಥದ್ದು. ಹಾಗೆಯೇ ಅವರು ಟೀಕೆಗಳು ಗುರಿಯಾಗೋದು ಕೂಡ ನಾವು ನೋಡ್ತಾ ಇದ್ವಿ. ಮಲೆನಾಡು ಭಾಗದಲ್ಲಿ ಒಂದು ಕಡೆ ಯಡಿಯೂರಪ್ಪ ಅವರ ನೆರಳಿನಲ್ಲೂ ಕೂಡ ಈಶ್ವರಪ್ಪ ಅವರು ಗೆದ್ದು ಬರ್ತಾ ಇದ್ರು ಅಂದರೆ ಅದು ಅತಿಶಯೋಕ್ತಿ ಆಗುವುದಿಲ್ಲ. ಶಿವಮೊಗ್ಗದ ಮಟ್ಟಿಗೆ ಹೇಳೋದಾದರೆ ಅನೇಕ ಸ್ಥಳೀಯರು ಹೇಳೋ ಪ್ರಕಾರ ಕೂಡ ಅದು ಸತ್ಯ. ಆದರೆ ಈ ಬಾರಿ ಯಡಿಯೂರಪ್ಪ ಅವರು ಒಂದು ಕಡೆ ಶಿಕಾರಿಪುರದ ಚುನಾವಣೆ ನಿಲ್ತಾ ಇಲ್ಲ, ಅವ್ರು ಈಗಾಗಲೇ ಘೋಷಣೆ ಮಾಡಿದರೆ. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನೋ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅಲ್ಲಿ ಈಗಾಗಲೇ ಕೆ ಕಾಂತೇಶ್ ಈಶ್ವರಪ್ಪ ಅವರ ಪುತ್ರನಿಗೆ ಕೊಡ್ಬೋದು ಅಂತ ಚರ್ಚೆ ಆಗ್ತಿದೆ. ಮತ್ತೊಂದು ಕಡೆ ಎ ಮಂಜುನಾಥ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಇನ್ನೊಂದು ಕಡೆ ಹಳೆ ಮೈಸೂರು ಪ್ರಾಂತ್ಯ ಯಾವುದನ್ನು ಬಿಜೆಪಿ ಪ್ರತಿಷ್ಠೆಗೆ ತೆಗೆದುಕೊಂಡಿದೆ, ಟಾರ್ಗೆಟ್ ಹಳೆ ಮೈಸೂರು ಪ್ರಾಂತ್ಯವನ್ನು ಏನು ಮಾಡಿಕೊಂಡಿದೆ, ಈ ಭಾಗದಲ್ಲಿ ಒಬ್ಬ ಪ್ರಮುಖ ನಾಯಕರಿಗೆ ಟಿಕೆಟ್ ನೀಡೋದಿಲ್ಲ ಅನ್ನುವಂಥದ್ದು ನಿಜವಾಗಲೂ ಕೂಡ ಅಚ್ಚರಿ ಮೂಡಿಸುವಂಥ ಅಂಶ ಇದು. ಯಾಕಂತಂದರೆ ಒಬ್ಬ ಪ್ರಮುಖ ನಾಯಕ, ಒಂದು ಪ್ರಬಲ ಸಮುದಾಯದ ನಾಯಕ ಅವರು, ಹಾಗೆಯೇ ಉಪಮುಖ್ಯಮಂತ್ರಿ ಆಗಿದ್ದಂಥವರು ಕೂಡ, ಮತ್ತು ಇಲ್ಲಿ ಯಾವಾಗಲೂ ಕೂಡ ಅವರು ಚುನಾವಣೆ ಗೆಲ್ಲೋದಕ್ಕೆ ಅವರದೇ ಅಂತ ಕಸರತ್ತನ್ನು ಮಾಡಿಕೊಂಡು ಒಂದು ಹಂತದಲ್ಲಿ ಹಿಂದೆ ಹೈಕಮಾಂಡ್ ಹಂತದಲ್ಲಿ ಒಬ್ಬ ಪ್ರಭಾವಿ ನಾಯಕರಿದ್ದರು, ಅವ್ರ ಜೊತೆ ಕೂಡ ಒಳ್ಳೆಯ ಸ್ನೇಹ ಸಂಬಂಧಗಳಿತ್ತು. ಹೀಗಾಗಿ ಪ್ರತಿ ಬಾರಿ ಅವರು ಟಿಕೆಟ್ ಸಿಗ್ತಾ ಇತ್ತು, ಗೆದ್ದು ಕೂಡ ಬರ್ತಾ ಇದ್ರು. ಆದರೆ ಈ ಬಾರಿ ಗೆದ್ದು ಬರ್ತಾರೆ ಅನ್ನೋ ವಿಶ್ವಾಸ ಇದ್ದರೂ ಕೂಡ ಪಕ್ಷಕ್ಕೆ ಒಂದು ಒಬ್ಬ ಶಾಸಕರು ಆಯ್ಕೆಯಾಗಿ ಬರ್ತಾರೆ ಅನ್ನೋದು ಪ್ರತಿಯೊಂದು ಪಕ್ಷಕ್ಕೆ ಕೂಡ ಶಕ್ತಿ. ಆದರೆ ಅಂಥ ನಾಯಕರಿಗೆ ಟಿಕೆಟ್ ನೀಡಬಾರ್ದು ಅನ್ನೋ ಚರ್ಚೆ ಕೂಡ ಹೈಕಮಾಂಡ್ ಹಂತದಲ್ಲಿ ನಡೆದಿದೆ ಅಂತ. ಇದಕ್ಕೆ ಪ್ರಮುಖವಾಗಿರುವಂಥ ಕಾರಣ ಅಂತಂದರೆ, ಏನು ಹಳೆ ಮೈಸೂರು ಪ್ರಾಂತ್ಯವನ್ನು ಕೈವಶ ಮಾಡ್ಕೋಬೇಕು ಅಂತೇಳಿ ಕಮಲ ಪಡೆ ಹೊರಟಿದೆ, ಅಮಿತ್ ಶಾ ಅವರು ಟಾರ್ಗೆಟ್ ಅನ್ನು ಇಟ್ಟಿದ್ದಾರೆ. ಅಲ್ಲಿರೋದ್ ಕಡೆ ಸರಿಯಾದ ಸಹಕಾರವನ್ನು ಈ ನಾಯಕ ಕೊಡಲಿಲ್ಲ, ಕೊಟ್ಟ ಜವಾಬ್ದಾರಿಯನ್ನ ನಿರ್ವಹಿಸಿ ಹಿಂದೆ ಟಾಕ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅವ್ರಿಗೆ ಹೊಂದಾಣಿಕೆ ರಾಜಕಾರಣ, ಅವರೆಲ್ಲರೂ ಕೂಡ ಸ್ನೇಹ ಸಂಬಂಧ, ಕಾಂಗ್ರೆಸ್ನಲ್ಲೂ ಸ್ನೇಹಿತರೆ, JDSನಲ್ಲೂ ಸ್ನೇಹಿತರೆ. ಅವ್ರಿಗೇನು ಒಂದೇ ಅಜೆಂಡಾ, ತಮ್ಮ ರಾಜಕೀಯ ಏಳಿಗೆಯನ್ನು ಮಾತ್ರ ಕಂಡುಕೊಳ್ಬೇಕು ಅನ್ನೋದು, ಪಕ್ಷಕ್ಕೇನೋ ಅಂತ ದೊಡ್ಡ ಲಾಭ ಆಗ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಇದೆಯಂತೆ. ಸೊ ಇದು ಎಷ್ಟು ಮಟ್ಟಿಗೆ ಅಂತಿಮವಾಗಿ ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ ನಾವು ನೋಡ್ಬೇಕು, ಟಿಕೆಟ್ ಎಲ್ಲ ಫೈನಲ್ ಆದ್ಮೇಲೆ. ಇನ್ನು ಉಳಿದಂತೆ ನಾವು ನೋಡ್ತಾ ಇದ್ವಿ, ಇನ್ನೊಬ್ಬರು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು, ಅವ್ರಿಗೂ ಕೂಡ ಈ ಬಾರಿ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದರೆ ನೋಡಿ, ಇಲ್ಲಿ BJPಯ ಈಗಾಗಲೇ ಹೆಸರುಗಳು ಗೊತ್ತಾಗಿದೆ, ಅಲ್ಲಿ ಇಲ್ಲೊಂದು ವಿಶ್ಲೇಷಣೆ ಮಾಡೋದಾದರೆ BJP ಏನಂತಂದರೆ ಪ್ರಯೋಗಶೀಲತೆ, ಅನೇಕ ಪ್ರಯೋಗಗಳನ್ನು ಅಮಿತ್ ಶಾ ಅವರಿಗೆ ಈ ಮೊದಲು ಕೂಡ ಮಾಡಿದ್ದಾರೆ. ಉತ್ತರ ಪ್ರದೇಶ ಅಂತ ರಾಜ್ಯಕ್ಕೆ ಹೋಗಿ ಅವರು ಚುನಾವಣೆ ಗೆದ್ದಿದ್ದಿರ್ಬೋದು, ಆನಂತರ ಗುಜರಾತ್ನಲ್ಲೇ ತಮ್ಮ ತವರು ರಾಜ್ಯದಲ್ಲೇ ಇಲ್ಲೊಂದು ಕಡೆ ಪಕ್ಷಕ್ಕೆ ಹಿನ್ನಡೆ ಆಗ್ತಿದೆ ಅಂತ ಬಂದಂಥ ಸಂದರ್ಭದಲ್ಲಿ ಪರಿಸ್ಥಿತಿಗಳು, ಅಲ್ಲೂ ಕೂಡ ಪ್ರಯೋಗಗಳನ್ನು ಮಾಡಿ ಮತ್ತೆ ಒಂದು ಮ್ಯಾಸಿವ್ ವಿಕ್ಟರಿಯನ್ನು ಗುಜರಾತಲ್ಲಿ ಪಡ್ಕೊಂಡಿದ್ದು, ಇವೆಲ್ಲವನ್ನು ನೋಡಿದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ, ಯಾವುದನ್ನು ಕೂಡ ಅಲ್ಲಗಳೆಯೋದಕ್ಕೆ ಆಗುವುದಿಲ್ಲ ಅನ್ನೋದು ಈ ಒಂದು ಪಟ್ಟಿಯನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಚಂದನ್ ಶರ್ಮಾ, ರೈಟ್, ಥ್ಯಾಂಕ್ ಯು.